ಮಳೆ ಆದ ತಕ್ಷಣ ನಾವು ಬ್ಯಾಂಕಲ್ಲಿ ತೇಲ್ತಾ ಇರೋ ಪ್ಲಾಸ್ಟಿಕ್ ಎಲ್ಲ ಕ್ಲೀನ್ ಮಾಡಿ ನಾವು ರೀಸೈಕಲ್ ಅವ್ರಿಗೆ ವೇಸ್ಟ್ ರೀಸೈಕಲ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಈ ವರ್ಷದ 21-22ನೇ ಆರ್ಥಿಕ ವರ್ಷದ ಪ್ಲಾಸ್ಟಿಕ್ ಕ್ಲೀನಿಂಗ್ ಕಾರ್ಯ ಈಗ ನಡೀತಾ ಇದೆ ಸರ್. ಒಂದು ಸಣ್ಣ ಇನಿಷಿಯೇಟಿವ್ ಇಂದ ಜಸ್ಟ್ ಒಂದು ಡಸ್ಟ್ಬಿನ್ಗೆ ಹಾಕೋದ್ರಿಂದ ಎಲ್ಲ ಸೋರ್ಸ್ ಅಲ್ಲೇ ಸೆಗ್ರಿಗೇಟ್ ಆಗ್ಬಿಟ್ರೆ ನಮಗೆ ಈ ಥರ ಪ್ರಾಬ್ಲಮ್ಗಳೆಲ್ಲ ಬರೋದೇ ಇಲ್ಲ. ಇಲ್ಲಿ ಕಬಿನಿ ರಿವರ್ ಇಂದ ಫುಲ್ಲು ಎಲ್ಲ ಪ್ಲಾಸ್ಟಿಕ್ ಎಲ್ಲ ಬಂದು ಬಿದ್ದಿದೆ. ಪ್ಲಾಸ್ಟಿಕ್ ವೇಸ್ಟ್ ಅಂತಾರೆ, ರಬ್ಬರ್ ವೇಸ್ಟು, ಆಮೇಲೆ ಸ್ಲಿಪ್ಪರ್ಸು, ಆಮೇಲೆ ಗ್ಲಾಸ್ ಬಾಟಲ್ಸ್ ಎಲ್ಲ ಬಂದು ಬಿದ್ದಿದೆ. ನಮ್ಮ ಈ ಏನು ಒಂದು ಈ ಪ್ಲಾಸ್ಟಿಕ್ ಸಿಗುವಂಥ ಈ ತ್ಯಾಜ್ಯಗಳನ್ನ ನಾವು ರೀಸೈಕಲ್ ಮಾಡಿ ಇದನ್ನು ನಾವು ಫರ್ನಿಚರ್ಸು ಮತ್ತು ಯಾವುದಕ್ಕೆ ಒಂದು ನಮ್ಮ ಬಿಲ್ಡಿಂಗ್ ಐಟಮ್ಸು ಮತ್ತು ಬಿಲ್ಡಿಂಗ್ ಸ್ಟ್ರಕ್ಚರ್ಗೆ ಬೇಕಾದಂಥ ಒಂದು ಫೌಂಡ್ ಇದಕ್ಕೆ ಏನು ರೂಫ್ ಬೇಕಾದಂಥ ಟ್ಯಾಲೆಂಟ್ಸ್ಗಳು ಇವೆಲ್ಲ ನಾವು ಮಾಡ್ತಾಯಿದ್ದೀವಿ. ಇದರಿಂದ ನಮಗೆ ಈ ವೇಸ್ಟನ್ನು ನಾವು ಅಪ್ಸೈಕಲ್ ಮಾಡೋದ್ರಿಂದ ಇದಕ್ಕೆ ಬೇಕಾದ ಮುಂದಿನ ಏನೇ ನಾವು ಈ ಫಾರೆಸ್ಟ್ ಉಳಿಸ್ಬೇಕು, ಅರಣ್ಯ ಉಳಿಸ್ಬೇಕು ಅಂತೇಳಿ ನಮ್ಮ ಹಿಂದಿನ ಏನು ಉಳಿಸ್ಕೊಂಡ್ಬಿದ್ದೀವಿ ಅದನ್ನು ಇನ್ನು ಮುಂದೆ ಸಹ ನಮ್ಮ ಮುಂದೆ ಬರೋ ಜನ್ರೇಷನ್ಗೆ ಇವೆಲ್ಲ ನಾವು ಉಳಿಸ್ಕೊಡ್ಬೇಕಾಗಿದೆ. Must thank all the resort entities who are placed in and around Kabini, and also Namma Mysuru Foundation who have joined the hands with the department to clean up the Kabini backwaters. By doing this, we are restoring the ecosystem and also giving very clean and pristine habitat to the wildlife.